ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕರೆಕಲ್ಲು ಪಾಳ್ಯ ಹಾಗೂ ಗಾಣಿಗರ ಪಾಳ್ಯದ ರಸ್ತೆಗೆ ಸುಮಾರು 40 ಲಕ್ಷ ವೆಚ್ಚದಲ್ಲಿ ಕರೆಕಲ್ಲು ಪಾಳ್ಯದಿಂದ ಗಾಣಿಗರ ಪಾಳ್ಯದವರೆಗೆ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಈಗಾಗಲೇ ಪ್ರಾರಂಭವಾಗಿದ್ದು, ಕಾಮಗಾರಿಯ ಗುಣಮಟ್ಟ ಹಾಗೂ ವಾಸ್ತವ ಸ್ಥಿತಿಯನ್ನು ಪ್ರತ್ಯಕ್ಷವಾಗಿ ವೀಕ್ಷಣೆ ಮಾಡುವ ಸಲುವಾಗಿ ಸ್ವತಃ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಬೆಳ್ಳಂಬೆಳಿಗ್ಗೆ ಗ್ರಾಮಕ್ಕೆ ಆಗಮಿಸಿ ಮುಖಂಡರಾದ ವೆಂಕಟೇಶ್, ಗೋಪಿ, ಗೋವಿಂದಣ್ಣ, ಚಿಕ್ಕ ಹನುಮೇಗೌಡ, ಪಂಚಾಯಿತಿ ಸದಸ್ಯರಾದ ಗಂಗಾಮಣಿ ಸೇರಿದಂತೆ ಹಲವು ಗ್ರಾಮಸ್ಥರ ಜೊತೆ ವೀಕ್ಷಣೆ ಮಾಡಿರುವುದು ಕಂಡುಬಂದಿದೆ. ನಂತರ ಮಾಧ್ಯಮದ ಜೊತೆ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಗ್ರಾಮಗಳ ಅಭಿವೃದ್ಧಿಗಾಗಿ ಈಗಾಗಲೇ ನಾನು ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇನೆ. ಜನರು ನನ್ನನ್ನು ನಂಬಿ ಮತ ಹಾಕಿದ್ದಾರೆ. ಅವರ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ. ಮುಂಬರುವ ದಿನಗಳಲ್ಲಿ ಇನ್ನೂ 6 ಕಾಮಗಾರಿಗಳಿಗೆ ಚಾಲನೆ ನೀಡುವುದಾಗಿ ತಿಳಿಸಿದರು. ₹40 ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗಳನ್ನು ಕರೇಕಲ್ ಪಾಳ್ಯದಿಂದ ಗಾಣಿಗರ ಪಾಳ್ಯದವರೆಗೂ ನಮ್ಮ ಎಲ್ಲ ಮುಖಂಡರುಗಳನ್ನ ಸೇರಿಸ್ಕೊಂಡು ಇವತ್ತು ರಸ್ತೆಯ ಕಾಮಗಾರಿ ವೀಕ್ಷಣೆಗೋಸ್ಕರ ಬಂದ್ವಿ ಬೆಳಿಗ್ಗೆನೆ. ಯಾಕೆಂತಂದರೆ ಯಾವ ರೀತಿ ಕಾಂಕ್ರೀಟ್ ರೋಡ್ಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ನೀರು ಹಾಕ್ತಾ ಇದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಪರೀಕ್ಷೆ ಮಾಡೋದಕ್ಕೋಸ್ಕರ ಬಂದಿದ್ವಿ. ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಖುಷಿಯಾಯಿತು. ಯಾಕೆಂತಂದರೆ ಇದು ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಒಂದು ರಸ್ತೆ ಇದು. ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾನು ಪೂಜೆಗೆ ಬಂದಿದ್ದಾಗ ಈ ಒಂದು ಮಾತು ಕೊಟ್ಟಿದ್ವಿ, ಈ ರಸ್ತೆನ ನಾವು ಮಾಡಿಸ್ತೀವಿ ಅಂತ. ಆಗಿದೆ, ಕಾಂಕ್ರೀಟ್ ರೋಡ್ ಆಗಿದೆ, ತುಂಬ ಸಂತೋಷ. ಇನ್ನು ಡ್ರೈನೇಜ್ ಸ್ವಲ್ಪ ಮಾಡಬೇಕಾಗುತ್ತೆ, ಅದನ್ನು ಕೂಡ ಡ್ರೈನೇಜ್ ಕೆಲಸ ಕೂಡ ನಾವು ಮಾಡ್ತೀವಿ. ಈ ಭಾಗದ ನಮ್ಮ ಮುಖಂಡರುಗಳಾದಂಥ ನಮ್ಮ ವೆಂಕಟೇಶಣ್ಣ, ನಮ್ಮ ಗೋಪಿ ಮೆಂಬರು, ಮತ್ತು ಗಂಗಾಮಣಿಯವರು, ಮತ್ತು ನಮ್ಮ ಹಿರಿಯಣ್ಣ, ನಮ್ಮ ಗೋವಿಂದಣ್ಣ, ಎಲ್ಲರೂ ಕೂಡ ನಾವು ಇಲ್ಲಿ ಸೇರಿದ್ದೇವೆ. ನಮ್ಮ ಪ್ರತಿಯೊಬ್ಬ ಮುಖಂಡರುಗಳು ಕೂಡ ಇಲ್ಲಿ ಬಂದಿದ್ದಾರೆ. ಅಕ್ಕ ಅವರು ಬಂದಿದ್ದಾರೆ, ಅವರು ಕೂಡ ಅವ್ರ ಜಮೀನಿನಲ್ಲೇ ಈ ರಸ್ತೆ ಹೋಗುತ್ತೆ. ಅವರು ಪಾಪ ಇನ್ನೂ ಒಂದು 2 ಅಡಿ ಹೊಡ್ಕೊಳ್ಳಿ ಅಂತ ಹೇಳ್ತಕ್ಕಂಥ ಒಂದು ಮಾತು ಹೇಳಿದ್ದಾರೆ. ಅಂಥ ಖುಷಿ ಆಯಿತು. ಹಾಗಾಗಿ ಈ ರಸ್ತೆಯ ಒಂದು ನೆನೆಗುದಿಗೆ ಬಿದ್ದಿದ್ದಂತಹ ಈ ಒಂದು ರಸ್ತೆ ಕಾಮಗಾರಿಯನ್ನು ಇನ್ನೊಂದು 2 ದಿವಸದಲ್ಲಿ ನಾವು ಪೂರ್ಣ ಮಾಡ್ತೀವಿ ಅಂತಕ್ಕಂಥ ಮಾತನ್ನು. ಕಿಶೋರ್, ವಾಗ್ಮಿ ನ್ಯೂಸ್, ನೆಲಮಂಗ್ಲಾ.